Yes, today women are free from all bondages. They rule this world. They equally compete with men. So dear ones, let us watch the dance relating to the topic women empowerment. कॉन्ग्रेचुलेशन, आपकी बेटी हुई है। बेटी मुझे नहीं चाहिए। माँ 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 माँ, अभी तो भगवान ने मेरे हाथों पे किस्मत की लकीरें भी नहीं बनाई, और उनसे पहले ही आप सबने मेरी तकदीर का फैसला सुना दिया। हस्ती हुई गुड़िया रानी, वो मासूम वो सयानी। हस्ती हुई गुड़िया रानी, वो मासूम वो सयानी। उन आँखों में सपने बसते हैं, पल पल वो रोते वो हंसते हैं। जीने दो हो, जीने दो हो, ख्वाब प्यारे हैं। बिटिया तुम्हारी सपने पे रोती, उड़ना चाहे पंछियों संग वो झूमना चाहे आसमां के रंग, उड़ना चाहे पंछियों संग वो झूमना चाहे आसमां के रंग। वो आज रौनक है तेरे आंगन की, कल दुल्हन बनेगी वो साजन की। जीने दो बाब प्यारे हैं। लड़कों जैसे लड़कियां भी माँ की कोख में पलती हैं, आंखें उनकी लड़कों जैसे पैदा होते खुलती हैं, सांस उनकी बेदर्दी से कोक में रोकी जाती है। उनको हक है जीने का, वो भी जीना चाहती है। Look in history, how many great achievers have been women? Let us praise the woman. तैयार हो जाइए एक आखिरी सफर के लिए। रियो ओलंपिक से भारत के लिए एक बड़ी खबर आ रही है, हार कर भी जीत गई हैं भारतीय जिम्नास्ट दीपा कर्मा। प्रचंड बोल मस्तकों के झुंड, आज जंग की घड़ी के तुम गुहार हो। शान या की जान गाओ दान, आज एक धनुष के बाण पे उतार लो। इतिहास रचाया दीपा कर्माकर ने, पहली भारतीय महिला जो जिम्नास्टिक के फाइनल तक पहुंची, लेकिन जिम्नास्टिक में चौथे स्थान पर रही हैं दीपा कर्माकर। देश को मिल गया है मेडल, और देश को मेडल दिलाया देश की बेटी साक्षी मलिक ने। पहलवानी में आज
तक किसी भारतीय महिला ने मेडल नहीं जीता था। ये ऐतिहासिक कारनामा किया है साक्षी मलिक। कबर ना बनाए, खुशी खुशी बिटिया को दुनिया में लाए। ऑफ मिस्टर विनोद फर्नांडिस, फेमसली नोन एज विनोद गंगोल्ली, अवर स्कूल चिल्ड्रन आर रेडी टू परफॉर्म कन्नड़ा प्ले। ओवर टू विनोद गंगोल्ली। ಆತ್ಮೀಯರೇ, ಈ ಸುಂದರ ವಿಶ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರು ತನ್ನ ಸೃಷ್ಟಿಯ ಮುಕುಟ ಮಣಿಯಾಗಿ ತನ್ನ ಸ್ವರೂಪದಲ್ಲಿಯೇ ಮಾನವನನ್ನು ಸೃಷ್ಟಿಸಿದರು. ತನ್ನ ಉತ್ಕಟ ಪ್ರೀತಿಯ ದ್ಯೋತಕವಾಗಿ ಆತನಿಗೆ ಸೃಷ್ಟಿಯ ಒಡೆತನವನ್ನು ನೀಡಿದರು. ಆದರೆ ಕೃತಜ್ಞ ಮಾನವನು ತನ್ನ ಸೃಷ್ಟಿಕರ್ತನನ್ನು ಧಿಕ್ಕರಿಸಿ ಕಾಮ, ಕ್ರೋಧ, ಮದ, ಮತ್ಸರ, ಮೋಹಗಳಿಂದ ತನ್ನ ಸುತ್ತಲೂ ಅಭೇದ್ಯ ಕೋಟೆಗಳನ್ನು ನಿರ್ಮಿಸಿಕೊಂಡನು. ಮಾನವೀಯತೆ ನಶಿಸಿದ ಈ ಜಗದಲ್ಲಿ ಎಲ್ಲೆಲ್ಲೂ ಹಿಂಸೆ, ದೌರ್ಜನ್ಯ, ಅರಾಜಕತೆ, ಅನಿಶ್ಚಿತತೆ ತಾಂಡವವಾಡತೊಡಗಿತು. ತಲತಲಾಂತರಗಳಿಂದ ಬೆಳೆದು ಬಂದಿರುವ ಈ ಅಟ್ಟಹಾಸವು ದಳ್ಳುರಿಯ ಕೆನ್ನಾಲಗೆಗಳಾಗಿ ನಮ್ಮ ಸಮಾಜವು ಭಸ್ಮವಾಗಿಸುತ್ತಿರುವುದು ಘೋರ ದುರಂತವೇ ಸರಿ. ಆತ್ಮೀಯರೇ, ಬನ್ನಿ ಎಲ್ಲರೂ ಒಂದಾಗೋಣ. ಜಾತಿ ಮತದ ಮೇಲು ಕೀಳೆಂಬ ಗೋಡೆಗಳನ್ನು ಒಡೆದು ವಿಶ್ವ ಮಾನವರಾಗೋಣ. ಮಾನವರಾಗಿ ಮಾನವರನ್ನು ಪ್ರೀತಿಸಿ ಶಾಂತಿ ಮಂತ್ರವನ್ನು ಎಲ್ಲೆಡೆಯೂ ಸಾರೋಣ. ಸೌಹಾರ್ದತೆಯ ಹಣತೆಯ ಬೆಳಗಿ ರಾಕ್ಷಸಿ ತಮಸ್ಸನ್ನು ಕಳೆಯೋಣ. ಬನ್ನಿ ವಿಶ್ವ ಮಾನವರಾಗೋಣ. ಬನ್ನಿ ವಿಶ್ವ ಮಾನವರಾಗೋಣ. ವಿಶ್ವ ಮಾನವರಾಗೋಣ. ಕತಿಯಂದ ಹೇಳುತ್ತೇನೆ ಆನೆಯ ಕತಿಯ ಕೇಳಿರಣ್ಣ. ಅಂದಾದ ಚಂದಾದ ಸುಂದರ ಆನೆಯ ಕತಿಯೊಂದ ಹೇಳುತ್ತೇನೆ ಕೇಳಣ್ಣ. ಅಂದಾದ ಚಂದಾದ ಸುಂದರ ಆನೆಯ ಕತೆಯೊಂದ ಹೇಳುತ್ತೇನೆ ಕೇಳಣ್ಣ. ಕೇಳಿರಣ್ಣ ಕೇಳಿರಕ್ಕ ಕತಿಯೊಂದ ಹೇಳುತ್ತೀನಿ ಆನೆಯ ಕತಿಯ ಕೇಳಿರಣ್ಣ. ಕೇಳಿರಣ್ಣ ಕೇಳಿರಕ್ಕ ಕತೆಯೊಂದ ಹೇಳುತ್ತೀನಿ ಆನೆಯ ಕತೆಯ ಕೇಳಿರಣ್ಣ. ಅಂದಾದ
ಚಂದಾದ ಸುಂದರ ಆನೆಯ ಕಥೆಯೊಂದ ಹೇಳುತ್ತೀನಿ ಕೇಳಣ್ಣ. ಚಂದಾದ ಆನೆಯೊಂದ ಬಂದೈತಿ ದಂತಾದ ಬೀಳಿದಾಡೆ ನೋಡಣ್ಣ. ಉದ್ದಾದ ಚಂದಾದ ಆನೆಯೊಂದ ಬಂದೈತಿ ದಂತಾದ ಬೀಳಿದಾಡೆ ನೋಡಣ್ಣ. ಬಣ್ಣ ಮಾರಿ ಮ್ಯಾಗೆ ನೀಲ ಕಣ್ಣ ಮೀನು ಕೈತಿ ಚಂದಾದ ಆನೆಯ ನೋಡಿರಣ್ಣ. ಬಣ್ಣ ಮಾರಿ ಮ್ಯಾಗೆ ನೀಲ ಕಣ್ಣ ಮೀನು ಕೈತಿ ಚಂದಾದ ಆನೆಯ ನೋಡಿರಣ್ಣ. ಕೇಳಿರಣ್ಣ ಕೇಳಿರಕ್ಕ ಕಥಿಯೊಂದ ಹೇಳುತ್ತೀನಿ ಆನೆಯ ಕಥಿಯ ಕೇಳಿರಣ್ಣ. ಚಂದಾದ ಸುಂದರ ಆನೆಯ ಕಥೆಯೊಂದ ಹೇಳುತ್ತೀನಿ ಕೇಳಣ್ಣ. ಚಂದಾದ ಸುಂದರ ಆನೆಯ ಕಥೆಯೊಂದ ಹೇಳುತ್ತೀನಿ ಕೇಳಣ್ಣ. ಗೀಯಗ ಗಾಗಿಯಗ ಗಾಗಿಯ ಗಾಗಿಯಗ ಲೋ ಕರಿಯ, ಅದೇನು ಇಂಪಾದ ಹಾಡು ಕೇಳಿ ಬರ್ತಾ ಇದೆ ಅಲ್ಲೋ? ಹೌದು ಮರೆಯ, ನನಗೂ ಹಾಗೇನೆ ಕೇಳ್ತಾ ಇದೆ. ಅದೇನೋ ಗೊತ್ತಿಲ್ಲ ಕಣ್ರೋ, ನನಗಂತೂ ಏನೋ ಒಂದ್ ದೊಡ್ಡ ಗಲಾಟೆ ಕೇಳ್ದಾಗಾಯ್ತು. ಗಲಾಟೆ ಅಂತೆ ಗಲಾಟೆ, ಅದು ನಿನ್ನ ತಲೆ. ನಿನ್ನ ಮುಂದೆ ಎಲ್ಲವೂ ಕೋಣನ ಮುಂದೆ ಕಿನ್ನಾರಿ ಬಾರಿಸಿದಂತೆ. ಸರಿ ಮಾರಾಯ ಸರಿ, ನೀನ್ ಹೇಳೋದೇ ಸರಿ. ನಾನಂತೂ ಕೋಣಾನೆ ಅನ್ನು, ಆದ್ರೆ ಈಗ ನೀನಾದ್ರೂ ಹೇಳ್ಬಿಡು ಅದೇನು ಅಂತ. ನೋಡು ಕರಿಯ, ನಮ್ಮ ಊರಿಗೆ ಒಂದು ದೊಡ್ಡ ಆನೆ ಬಂದಿದಂತೆ. ಏನು ಆನೆನಾ? ಹೌದು ಮಾರಾಯ, ಆನೆ ಅಂತೆ ಆನೆ. ಊರಿನ ಜನರೆಲ್ಲ ಅದರ ಅಂದ ಚಂದವನ್ನು ಬಣ್ಣಿಸ್ತಾ ಇದ್ದಾರೆ. ಆನೆನಾ? ಹಂಗಂದ್ರೆ ಅದೇನು ಮಾರಾಯ? ಆನೆ ಅಂದ್ರೆ ಅದೇನೋ ತಿನ್ನೋ ತಿಂಡಿ ಹೆಸರೇ ಇರ್ಬೇಕು ಅಲ್ವೇನಣ್ಣ? ತಿಂಡಿ ಅಂತೆ ತಿಂಡಿ, ನಿನ್ನ ತಲೆ ಕಣ. ಏನು ಮಾಡುದು, ನಾವು ಹುಟ್ಟು ಕುರುಡರಲ್ವಾ. ಆನೆ ಅಂದರೆ ಅದು ಕಾಡಿನಲ್ಲಿರುವ ಒಂದು ದೊಡ್ಡ ಪ್ರಾಣಿ ಅಂತೆ. ಆನೆ ಅಂದ್ರೆ ದೊಡ್ಡ ಪ್ರಾಣಿನ? ಹ್ಮ್, ಜನರೆಲ್ಲ ಅದ್ರ ಕಣ್ಣು ಬಣ್ಣ ದಾಡೆ ಅಂತ ಎಲ್ಲಾನು ಹೊಗಳ್ತಾ ಇದ್ದಾರೆ. ಅಯ್ಯೋ ದೇವರೇ, ನಮಗೂ ಕಣ್ಣಿದ್ದರೆ ಆ ಆನೆಯ ಚಂದವನ್ನು ನಾವು ನೋಡಬಹುದಿತ್ತು. ನೀನು ಬೇಜಾರು ಮಾಡ್ಕೋಬೇಡ ತಮ್ಮ, ನಮಗೆ ಕಣ್ಣಿಲ್ದಿದ್ರೆ ಏನಾಯ್ತು? ಕೈ ಇದೆ ಅಲ್ಲ, ತಡೀರಿ ನಾನೇ ಹೋಗಿ ಮುಟ್ಟಿ ನೋಡ್ತೇನೆ. ಸರಿ ಸರಿ, ಆ ಆನೆ ಹೆಂಗಿರುತ್ತೆ ಅಂತ ನಮ್ಗೆ ಗೊತ್ತಾಗ್ಬೇಕು.
ಏಯ್, ಆಗೇಕೆ ಹುಚ್ಚಂತರ ನಗ್ತಾ ಇದ್ಯಾ? ಹುಚ್ಚಂತರ ನಗದೆ ಇನ್ನೇನ್ ಮಾಡ್ಲಿ ನಾನು? ಎಲ್ಲಾ ಬೊಗಳೆ ಕಂಡ್ರ, ಎಲ್ಲಾ ಬೊಗಳೆ. ಅದೇನು ಸರಿಯಾಗಿ ಬೊಗಳು? ಆನೆ ಹಾಗಂತೆ ಹೀಗಂತೆ ಹಾಗಂತೆ ಹೀಗಂತೆ ಅಂತೆ ಕಂತೆ ಎಲ್ಲಾನು ಸುಳ್ಳು ಕಂಡ್ರೋ, ಎಲ್ಲಾನು ಸುಳ್ಳು. ಆನೆ ಅಂದ್ರೆ ಆನೆ ಅಂದ್ರೆ ಆನೆ ಅಂದ್ರೆ ಕಂಬದಂತಿದೆ ಕಂಡ್ರೋ, ಕಂಬದಂತಿದೆ. ಅಯ್ಯೋ ಅಷ್ಟೇನಾ ಮಾರಯ್ಯ, ಒಂದು ಕಂಬವನ್ನು ಇಷ್ಟೊಂದು ಹೊಗಳ್ತಾರ? ಲೋ ಬಿಳಿಯ ಬಾರೋ, ನಾವು ಹೋಗೋಣ. ಸರಿಯಣ್ಣ, ಸುಮ್ನೆ ತಲೆ ಕೆಡಿಸ್ಕೊಂಡ್ವಿ, ನಡಿಯಣ್ಣ. ಕೆಟ್ಟೋಯ್ತು, ಎಲ್ಲ ಎಲ್ಲ ಸತ್ಯನಾಶವಾಯ್ತು, ಸತ್ಯ ನಾಶವಾಯ್ತು. ಸಾಹುಕಾರ್ರೆ, ಅದೇನ್ ಸ್ವಾಮಿ ಅಂತದ್ದೇನಾಯ್ತು ಹೇಳಿ? ನೀನು ಬಾಯಿ ಮುಚ್ಚು, ಅಲ್ಲಿ ನಿಮ್ಗೆ ಅರ್ಥವಾಗುವಾಗ ಎಲ್ಲ ಮುಗ್ದೋಗುತ್ತೆ, ಎಲ್ಲ ಮುಗ್ದೋಗುತ್ತೆ. ಅಂದ್ರೆ ಸಾಹುಕಾರ್ರೆ, ನಿಮ್ಮ ಮಾತಿನ ಅರ್ಥ? ಮಂಕ್ ನನ್ ಮಕ್ಕಳ್ರ, ಮೊದಲಿನಿಂದಲೂ ಊರಿನಲ್ಲಿ ಎಲ್ಲವನ್ನು ನಡೆಸಿಕೊಂಡು ಬಂದವರು ನಾವು. ಇದುವರೆಗೂ ನಮ್ಮ ಮಾತೆ ವೇದವಾಕ್ಯ, ನಾವು ಮಾಡಿದ್ದೇ ಕಾನೂನು. ತಿಳೀತಾ? ಸರಿ ಸಾಹುಕಾರ್ರೆ, ಅದರಲ್ಲಿ ದೂಸರ ಮಾತಿಲ್ಲ. ಆದ್ರೆ ಈಗ ಮೊದಲಿನ ಹಿಡಿತ ಕಳೆದೋಗ್ತಾ ಇದೆ. ಕೆಲವರು ಜನರನ್ನ ನಮ್ಮೆದುರು ಎತ್ತಿ ಕಾಡ್ತಾ ಇದ್ದಾರೆ. ಜೀತ ಮಾಡಬೇಡಿ, ಹೊಲಗಳೆಲ್ಲ ನಿಮ್ಮದೇ, ಮಕ್ಕಳನ್ನು ಶಾಲೆಗೆ ಕಳುಹಿಸಿ, ನ್ಯಾಯವಾದ ಕೂಲಿ ಕೇಳಿ ಅಂತ ಜನರನ್ನ ನಮ್ಮೆದುರು ಎತ್ತಿ ಕಟ್ತಾ ಇದ್ದಾರೆ. ಹೌದು ಸಾಹುಕಾರ್ರೆ, ಕೆಲವರು ಸಮಾಜ ಸುಧಾರಕರೆಂದು ಹೇಳಿ ಮಕ್ಕಳನ್ನು ಶಾಲೆಗೆ ಕಳುಹಿಸುತ್ತಿದ್ದಾರೆ. ತೋಟದಲ್ಲಿ ಹೊಲದಲ್ಲಿ ಕೆಲಸಕ್ಕೆ ಆಳುಗಳೇ ಸಿಗ್ತಾ ಇಲ್ಲ. ನೋಡು, ಇಂಥ ಕಂತ್ರಿಗಳನ್ನು ಚಿಗುರಿನಲ್ಲಿಯೇ ಚಿವುಟಬೇಕು. ನಮ್ಮ ಹೆಸರಿನಲ್ಲಿ ಎಲ್ರಿಗೂ ಹಣ ಹಾಗೂ ಹೆಂಡ ಹಂಚಿ ಊರಿನಲ್ಲಿ ದಾಂದಲೇಪ್ಸಿ ಹೋಗಿ. ನ್ಯಾಯ ನೀತಿ ಅಂತ ಪ್ರತಿಭಟನೆ ಮಾಡೋರನ್ನು ನಿರ್ದಾಕ್ಷಿಣ್ಯವಾಗಿ ಕೈಕಾಲು ಮುರಿಯಬೇಕು. ಭೇಷ್, ಚೆನ್ನಾಗಿ ಹೇಳಿದೆ ಕಣೋ ನೀನು ಭೇಷ್. ಮೊದ್ಲಿಂದ್ಲೂ ನಡ್ಕೊಂಡು ಬಂದಿರೋದು ನಮ್ದೇ ಪಾಳೆಗಾರಿಕೆ. ಊರ್ ಮಂದಿ ನಾವು ಹೇಳಿದಂಗೆ ಕೇಳಲೇಬೇಕು. ತಿಳೀತಾ? ಆಗಲಿ ಸಾಹುಕಾರ್ರೆ, ತಿಳಿಯಿತು. ನಮ್ಮೂರ ಸಾಹುಕಾರರಿಗೆ ಜಯವಾಗಲಿ, 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 ಜಯವಾಗಲಿ. 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 ನೋಡಿ ಕಂಬ ಎಂದು ನಂಬಿ ಬಿಟ್ಟ ಆನೆಯು ಕಂಬವೆಂದು ಸಾರಿ ಬಿಟ್ಟ. ಜನರೆಲ್ಲ ಆನೆ ಹಿಂದೆ, ಕುರುಡರಾಜ ಮುಂದೆ ಮುಂದೆ ಸಾಗುತ್ತ ಹೋದರು ದೂರ ದೂರ. ಜನರೆಲ್ಲ ಆನೆ ಹಿಂದೆ, ಕುರುಡರಾಜ ಮುಂದೆ ಮುಂದೆ ಸಾಗುತ್ತ ಹೋದರು ದೂರ ದೂರ. ಕಾಲನೊಂದ ಮುಟ್ಟಿ ನೋಡಿ ಎಂದು ನಂಬಿ ಬಿಟ್ಟ ಆನೆಯು ಕಂಬವೆಂದು ಸಾರಿ ಬಿಟ್ಟ. ಕಾಲನೊಂದ ಮುಟ್ಟಿ ನೋಡಿ ಕಂಬ ಎಂದು ನಂಬಿ ಬಿಟ್ಟ ಆನೆಯ ಕಂಬ ಎಂದು ಸಾರಿ ಬಿಟ್ಟ. ಜನರೆಲ್ಲ ಆನೆ ಹಿಂದೆ, ಕುರುಡರಾಜ ಮುಂದೆ ಮುಂದೆ ಸಾಗುತ್ತ ಹೋದರು ದೂರ ದೂರ. ಜನರೆಲ್ಲ ಆನೆ ಹಿಂದೆ, ಕುರುಡರಾಜ ಮುಂದೆ ಮುಂದೆ ಸಾಗುತ್ತ ಹೋದರು ದೂರ ದೂರ. ಕೇಳಿರಣ್ಣ
ಕೇಳಿ ರಕ್ಕ ಕಸಿಯೊಂದ ಹೇಳುತ್ತೀನಿ ಆನೆಯ ಕಸಿಯ ಕೇಳಿರಣ್ಣ ಚಂದದ ಚಂದದ ಸುಂದರ ಆನೆಯ ಕಥೆಯೊಂದ ಹೇಳುತ್ತೀನಿ ಕೇಳಣ್ಣ ಚಂದದ ಚಂದದ ಸುಂದರ ಆನೆಯ ಕಥೆಯೊಂದ ಹೇಳುತ್ತೀನಿ ಕೇಳಣ್ಣ ಈಯ ಗಾಗಿಯ 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 ಕೆಂಪ, ನನಗಂತೂ ತಳಿಗೆ ಹೊಲಿಲೇ ಇಲ್ಲ, ನಿನಗೂ ಗೊತ್ತಾಗಿಲ್ಲೋ ಮಾರಯ್ಯ. ಅದೇನು ಬಿಳಿಯ ಒಗ್ಗಡ್ರಾಗಿ ಹೇಳ್ತಾ ಇದ್ದೀಯಲ್ಲ? ಅಲ್ವಾ ಮತ್ತೆ, ಆ ಕರಿಯ ನಮ್ಮನ್ನೆಲ್ಲ ಮಂಗ ಮಾಡಿಬಿಟ್ಟನಲ್ಲ ಮಾರಯ್ಯ. ಹೌದು ಕಣು, ನಾನು ಅದನ್ನೇ ಹೇಳಬೇಕು ಅಂತ ಇದ್ದೆ. ಅಲ್ಲ, ಅವನು ನಮ್ಮ ಹಾಗೆನೇ ಹುಟ್ಟು ಕುರುಡ. ಅವನು ಹೇಳ್ದ ಅಂತ ಆನೆ ಕಂಬದಾಗೆ ಇದೆ ಎಂದು ನಂಬಿಬಿಟ್ಟೆ ಮಾರಯ್ಯ. ಕಂಬ ಅಲ್ವಂತ, ಮತ್ತೇನಿರಬಹುದು? ಅಲ್ಲ ಮಾರಯ್ಯ, ನಾವು ಆ ಕರಿಯನ ಮಾತು ಕೇಳಿ ಹೊಂಡಕ್ಕೆ ಬಿದ್ದೀವಲ್ಲ. ಹೌದು ಮಾರಯ್ಯ, ಹೌದು. ಜನರು ಹೇಳಿದ್ ಕೇಳಿದ್ರೆ ತಲೆ ಕೆಡುತ್ತೆ. ಆನೆ ಕಂಬದ ಹಾಗೆ ಇಲ್ವಂತೆ. ಹಾಗಾದ್ರೆ ಮತ್ತೆ ಹೇಗಿರಬಹುದು? ಏ ಬಿಳಿಯ, ಆನೆ ಇಲ್ಲೆಲ್ಲೋ ಇರೋ ಹಾಗೆ ಕೇಳ್ತಾ ಇದೆ. ನಾನೇ ಅದನ್ನು ಮುಟ್ಟಿ ನೋಡಿ ಹೇಗಿದೆ ಎಂದು ಹೇಳುತ್ತೇನೆ. ಸರಿ ಸರಿ, ಯಾವ ವಿಷಯವಾದರೂ ನಾವು ಅನುಭವಿಸಿ ನೋಡಬೇಕು. ಸರಿ ಅಣ್ಣ, ಹೋಗು. ಲೋ ಬಿಳಿಯ, ಆನೆ ಮಾರಯ್ಯ, ಆನೆ. ಯಾಕಣ್ಣ ಬಿದ್ದು ಬಿದ್ದು ನಗ್ತಾ ಇದ್ಯಾ? ಏನಾಯ್ತು ಕೆಂಪಣ್ಣ, ಏನಾಯ್ತು? ನಗದೆ ಇನ್ನೇನು ಮಾಡ್ಲಿ, ಆ ಕರಿಯ ನಮ್ಮನ್ನೆಲ್ಲ ಮಂಗ ಮಾಡಿಬಿಟ್ಟ. ಆನೆ ಅಂದ್ರೆ ಕಂಬ ಅಲ್ಲ ಕಣೋ. ಕಂಬ ಅಲ್ವಾ? ಹಾಗಾದ್ರೆ ಮತ್ತೇನು ಕೆಂಪಣ್ಣ? ಆನೆ ಅಂದ್ರೆ, ಆನೆ ಅಂದ್ರೆ ಗಟ್ಟಿ ಗೋಡೆ ಆಗಿದೆ. ಗೋಡೆನ? ಅಷ್ಟೇನೆ ಬಂಡವಾಳ? ಒಂದು ಗೋಡೆನ ಇಷ್ಟೊಂದು ಹೊಗಳ್ತಾರ? ಈ ಆನೆಯ ಸಾಹಸನೆ ನನಗೆ ಬೇಡ ಮಾರಯ್ಯ, ನಾನು ಹೋಗ್ತೇನೆ. ನಮಗೆ ಉಳಿಗಾಲವಿಲ್ಲ, ಆ ಧರ್ಮ ಈ ಧರ್ಮ ಎಂದು ಒಬ್ಬೊಬ್ಬರೇ ಬಾಲ ಬಿಚ್ಚೋಕೆ ಶುರು ಮಾಡಿದ್ದಾರೆ. ಬಾಲ ಬಿಚ್ಚೋದಲ್ಲ ಸೌಕರ್ಯ, ಕಚ್ಚೋಕು ಬರ್ತಾ ಇದ್ದಾರೆ. ಮೊನ್ನೆ ಮೊನ್ನೆ ಕಣ್ಣು ಬಿಟ್ಟಿರೋ ಪಿಳ್ಳೆಗಳು ಅವರವರ ಧರ್ಮದ ಹೆಸರಿನಲ್ಲಿ ಹೆಬ್ಬಾವುಗಳಾಗುತ್ತಿದ್ದಾರೆ. ನಮ್ಮ ಧರ್ಮವೇ ಶ್ರೇಷ್ಠ,
ನಮಗೆ ಅಡ್ಡ ಬಂದವರನ್ನು ನಿರ್ಮೂಲಗೊಳಿಸಬೇಕು. ಹೌದು ನಾಯಕರೇ, ನಮ್ಮಿಂದಲೇ ಒಗ್ಗಟ್ಟು, ನಮ್ಮಿಂದಲೇ ಐಕ್ಯತೆ. ಭೇಷ್ ಭೇಷ್, ಸರಿಯಾಗಿ ಹೇಳಿದ್ದಿ ಕಣೋ, ಸರಿಯಾಗಿ ಹೇಳಿದ್ದಿ. ನಾವು ಬೆಳಿಬೇಕಾದ್ರೆ ಕಲ್ಲಿಗೆ ಕಲ್ಲು, ಮುಳ್ಳಿಗೆ ಮುಳ್ಳು ಆಗಲೇಬೇಕು. ನಮ್ಮ ಉಳಿವಿಗಾಗಿ ಜನರಲ್ಲಿ ಪ್ರಚೋದನೆಯ ಬೀಜವನ್ನು ಬಿತ್ತಬೇಕು. ತಿಳಿಯಿತೇ? ಸರಿ ನಾಯಕರೇ. ಲೋ, ನಮ್ಮ ಎದುರಾಳಿ ಕೋಮಿನ ಪಟ್ಟಿ ಮಾಡಿತ, ಬಹಳ ಹರಡ್ತಾರೆ ಅವರು. ಸರಿ ಅಣ್ಣ, ಇವತ್ತೇ ಮಾಡಿಕೊಡುತ್ತೇನೆ. ಮೊನ್ನೆ ನಮ್ಮೇಲೆ ಕಲ್ಲು ಬೀಸಿದ್ರಲ್ಲ, ಇಂದು ಅವರ ಕೇರಿಗೆ ಬೆಂಕಿ ಕೊಡಬೇಕು. ತಿಳಿಯಿತಾ? ಮೊನ್ನೆ ನಮ್ಮ ಹುಡುಗಿಯರನ್ನು ಚುಡಾಯಿಸಿದ್ರಲ್ಲ, ಅವರ ಕೈಕಾಲು ಕಡಿಯಬೇಕು. ಭೇಷ್ ಮಿತ್ರರೇ, ಭೇಷ್, ನನಗೆ ತುಂಬಾ ಸಂತೋಷವಾಯಿತು. ಏನಾದರೂ ಸರಿಯೇ, ನಾವೇ ಉತ್ತಮರೆಂದು ನಾಡಿಗೆ ತೋರಿಸಬೇಕು. ನಮ್ಮ ನಾಯಕರಿಗೆ ಜಯವಾಗಲಿ, 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 ಜಯವಾಗಲಿ. ನಮ್ಮಿಂದಲೇ ಶಾಂತಿ, ನಮ್ಮಿಂದಲೇ ಭಾವೈಕ್ಯ. ನಮ್ಮಿಂದಲೇ ಶಾಂತಿ, ನಮ್ಮಿಂದಲೇ ಭಾವೈಕ್ಯ. ನಮ್ಮ ನಾಯಕರಿಗೆ ಜಯವಾಗಲಿ, ಜಯವಾಗಲಿ. ನಮ್ಮ ನಾಯಕರಿಗೆ ಜಯವಾಗಲಿ, ಜಯವಾಗಲಿ. ಜನರೆಲ್ಲ ಆನೆ ಹಿಂದೆ, ಕುರುಡ ರಾಜ ಮುಂದೆ, ಮುಂದೆ ಸಾಗುತ್ತ ಹೋದರು ದೂರ ದೂರ. ಜನರೆಲ್ಲ ಆನೆ ಹಿಂದೆ, ಕುರುಡ ರಾಜ ಮುಂದೆ, ಮುಂದೆ ಸಾಗುತ್ತ ಹೋದರು ದೂರ ದೂರ. ಹೊಟ್ಟೆಯನ್ನು ತಟ್ಟಿ ಮುಟ್ಟಿ ಗಟ್ಟಿ ಗೋಡೆ ಎಂದು ಬಿಟ್ಟ ಆನೆಯ ಗೋಡೆ ಎಂದು ನಂಬಿಬಿಟ್ಟ. ಜನರೆಲ್ಲ ಆನೆ ಹಿಂದೆ, ಕುರುಡ ರಾಜ ಮುಂದೆ, ಮುಂದೆ ಸಾಗುತ್ತ ಹೋದರು ದೂರ ದೂರ. ಜನರೆಲ್ಲ ಆನೆ ಹಿಂದೆ, ಕುರುಡ ರಾಜ ಮುಂದೆ, ಮುಂದೆ ಸಾಗುತ್ತ ಹೋದರು ದೂರ ದೂರ. ಕೇಳಿರಣ್ಣ ಕೇಳಿರಕ್ಕ, ಕಥೆಯೊಂದ ಹೇಳುತ್ತೀನಿ ಆನೆಯ ಕಥೆಯ ಕೇಳಿರಣ್ಣ. ಚಂದಾದ ಸುಂದರ ಆನೆಯ ಕಥೆಯೊಂದ ಹೇಳುತ್ತೀನಿ ಕೇಳಣ್ಣ. ಅಂದಾದ ಚಂದಾದ ಸುಂದರ ಆನೆಯ ಕಥೆಯೊಂದ ಹೇಳುತ್ತೀನಿ ಕೇಳಣ್ಣ. ಗೀಯ ಗಾಗಿಯ 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 ಮೋಸ, ದಗಲ್ಬಾಜಿ, ಮೋಸ. ಅಲ್ಲ ಮಾರಾಯರೆ, ಈಗಿನ ಕಾಲದಲ್ಲಿ ಯಾರನ್ನೂ ನಂಬುವ ಹಾಗೆ ಇಲ್ಲ. ಅಲ್ಲ ಮಾರಾಯರೆ, ನನ್ನ ದೋಸ್ತಿಗಳೇ ನನಗೆ ಬೊಗಳೆ ಬಿಟ್ರಲ್ಲ. ಒಬ್ಬ ಹೇಳ್ದ ಆನೆ ಕಂಬ ಅಂತ, ಇನ್ನೊಬ್ಬ ಹೇಳ್ದ ಆನೆ ಅಂದ್ರೆ ಗಟ್ಟಿ ಗೋಡೆ ಅಂತ. ಮೋಸ ಅಂತ ಸ್ವಾಮಿ, ಬರೀ ಮೋಸ. ಜನರೆಲ್ಲ ಹೇಳ್ತಾರೆ ಆನೆ ಅಂದ್ರೆ ಹಾಗೆ ಇಲ್ವಂತೆ. ಹಾಗಾದರೆ ಆನೆ ಅಂದ್ರೆ ಹೇಗಿರಬಹುದು? ಓ, ಆನೆ ಇಲ್ಲೆಲ್ಲೋ ಇರಬೇಕು. ಸತ್ಯ ಏನಂತ ನಾನೇ ತಿಳ್ಕೊಳ್ತೀನಿ.
ಮೋಸ ಮೋಸ ಶುದ್ಧ ಮೋಸ. ಬಕ್ರ ನನ್ ಮಕ್ಕಳ್ರ, ನನ್ಗೆ ಟ್ರೋಪಿ ಹಾಕಿ ಬಿಟ್ರಲ್ಲ. ಕಂಬನೂ ಅಲ್ಲ, ಗೋಡೆನೂ ಅಲ್ಲ, ಆಣೆ ಅಂದ್ರೆ ಅಗ್ಗದಂತಿದೆ, ಅಗ್ಗದಂತಿದೆ. ಅದಕ್ಕೆ ಹೇಳುದು, ತಾನು ಸಾಯ್ಬೇಕು, ಸ್ವರ್ಗ ಪಡಿಬೇಕು ಅಂತ. ಈಗ ನನಗೆ ಚೆನ್ನಾಗಿ ಅರ್ಥ ಆಯ್ತು, ಆಣೆ ಅಂದ್ರೆ ಹಗ್ಗ ಅಂತ. ಹಗ್ಗ 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 ಹಗ್ಗ. ನಿನ್ನೆ ಪ್ರತಿಭಟನೆಗೆ 5,000 ಜನ ಕಳಿಸ್ತೀನಿ ಅಂತ ರೊಕ್ಕ ಇಸ್ಕೊಂಡು ಹೋಗಿದ್ಯಲ್ಲ, 500 ಜನ ಕಳಿಸಿದ್ದಿ, ನಿನ್ನ ಕೈಕಾಲು ಮುರಿತೀನಿ ನೋಡು. ಅಣ್ಣ, ನಿನ್ನೆ ಗಾಂಜಾ ಮತ್ತು ಡ್ರಗ್ಸ್ ಶಾಲೆ ಬಳಿ ಮಾರಾಟ ಮಾಡುವಾಗ ಪೊಲೀಸರು ನಮ್ಮ ಜನರನ್ನೆಲ್ಲ ಹಿರಿದು ಹಾಕಿದ್ದಾರೆ. ಹೌದಾ? ಈಗ ಸ್ವಲ್ಪ ಲುಕ್ಸಾನ್ ಆಗಿರಬಹುದು, ಹೆದರಬೇಡಿ, ನಮಗೆ ರಾಜಕೀಯ ಬಲ ಇದೆಯಲ್ಲ, ಏನೂ ಆಗಲ್ಲ. ಅಲ್ಲಿ ನೋಡಿ, ನಮ್ಮ ರಾಜಕೀಯ ಮುಖಂಡರು ಇತ್ತಲೇ ಬರ್ತಿದ್ದಾರೆ. ನಮಸ್ಕಾರ ಒಡೆಯರೇ. ಶರಣು ಒಡೆಯರೇ, ಶರಣು. ನಿನ್ನೆ ಪೊಲೀಸರು ನಮ್ಮವರನ್ನೆಲ್ಲ ಹಿಡಿದು ಒಳಗಾಕಿದ್ದಾರೆ ಸ್ವಾಮಿ, ಒಳಗಾಕಿದ್ದಾರೆ. ಈಗ ನೀವೇ ಗತಿ. ಏನ್ರಿ, ನಿಮ್ ಕಷ್ಟ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ಎದುರಾಳಿಗಳು ನಮ್ಮ ಪಾರ್ಟಿಗೇನೆ ಮಸಿ ಬಳಿತಾ ಇದ್ದಾರೆ. ನೀವೆಲ್ಲ ಕೈಕಟ್ಟಿ ಕೂತಿದ್ದೀರಾ ಸೋಮಾರಿಗಳೇ. ಚಿಂತೆ ಮಾಡಬೇಡಿ ಸರ್, ಮುಂದಿನ ಎಲೆಕ್ಷನ್ ಅಲ್ಲಿ ನೀವೇ ಗೆಲ್ಲೋದು. ಜನರನ್ನೆಲ್ಲ ಎತ್ತಿ ಕಟ್ತಾ ಇದ್ದೀವಿ, ಜಾತಿ ಜಾತಿಗಳ ಮಧ್ಯೆ ದ್ವೇಷ ಬಿತ್ತಿದ್ದೀವಿ, ಭಾಷೆ ಭಾಷೆಗಳ ನಡುವೆ ವೈರತ್ವ ಬೆಳೆಸ್ತಾ ಇದ್ದೀವಿ, ಧರ್ಮ ಧರ್ಮಗಳ ನಡುವೆ ಕಿಚ್ಚು ಹತ್ತಿಸ್ತಿದ್ದೀವಿ, ಇನ್ನೊಂದು ಕಡೆಯಲ್ಲಿ ನಿಮ್ ಬಗ್ಗೆ ಪ್ರಚಾರ ಮಾಡ್ತಿದ್ದೀವಿ. ಒಟ್ಟಿನಲ್ಲಿ ಹೇಳೋದಾದ್ರೆ, ಜನರ ಭಾವನೆಗಳಿಂದ ನಮಗೆ ಕೈ ತುಂಬಾ ಲಾಭ. ವೆರಿ ಗುಡ್, ವೆರಿ ಗುಡ್. ನಿಮ್ಮ ಕಾರ್ಯತಂತ್ರ ಹೀಗೆಯೇ ಮುಂದುವರಿಯಲಿ. ನಿಮಗೆ ನನ್ನ ಸಂಪೂರ್ಣ ಬೆಂಬಲ ಹಾಗೂ ರಕ್ಷಣೆ ಇದೆ. ನಮ್ಮ ನಾಯಕರಿಗೆ ಜಯವಾಗಲಿ, 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 ಜಯವಾಗಲಿ. ನಮ್ಮ ನಾಯಕರಿಗೆ ಜಯವಾಗಲಿ, 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 ಜಯವಾಗಲಿ. ಬಡವರ ಬಂಧುವಿಗೆ ಜಯವಾಗಲಿ, ಜಯವಾಗಲಿ, ಬಡವರ ಬಂಧುವಿಗೆ ಜಯವಾಗಲಿ, ಜಯವಾಗಲಿ. ಎಳೆದು ಜಗ್ಗಿ ನಾರು ಹಗ್ಗ ಎಂದು ಬಿಟ್ಟ ಆನೆಯ ಹಗ್ಗವೆಂದು ಸಾರಿ ಬಿಟ್ಟ. ಜನರೆಲ್ಲ ಆನೆ ಹಿಂದೆ, ಕುರುಡ ರಾಜ ಮುಂದೆ, ಮುಂದೆ ಸಾಗುತ್ತ ಹೋದರು ದೂರ ದೂರ. ಜನರೆಲ್ಲ ಆನೆ ಹಿಂದೆ, ಕುರುಡ ರಾಜ ಮುಂದೆ, ಮುಂದೆ ಸಾಗುತ್ತ ಹೋದರು ದೂರ ದೂರ. ಬಾಲವನ್ನು ಎಳೆದು ಜಗ್ಗಿ ನಾರು ಹಗ್ಗ ಎಂದು ಬಿಟ್ಟ ಆನೆಯು ಹಗ್ಗವೆಂದು ಸಾರಿ ಬಿಟ್ಟ. ಜನರೆಲ್ಲ ಆನೆ ಹಿಂದೆ, ಕುರುಡ ರಾಜ ಮುಂದೆ, ಮುಂದೆ ಸಾಗುತ್ತ ಹೋದರು ದೂರ ದೂರ. ಕೇಳಿರಕ್ಕ ಕತಿಯೊಂದ ಹೇಳುತ್ತೀನಿ, ಆನೆಯ ಕತಿಯ ಕೇಳಿರಣ್ಣ. ಅಂದಾದ ಚಂದಾದ ಸುಂದರ ಆನೆಯ ಕತಿಯೊಂದ ಹೇಳುತ್ತೀನಿ ಕೇಳಣ್ಣ. ಕೇಳಿರಕ್ಕ
ಕಥೆಯೊಂದ ಹೇಳುತ್ತೀನಿ ಆನೆಯ ಕೃತಿಯ ಕೇಳಿರಣ್ಣ. ಚಂದದ ಸುಂದರ ಆನೆಯ ಕಥೆಯೊಂದ ಹೇಳುತ್ತೀನಿ ಕೇಳಣ್ಣ. ಒಂದು ಭಾಗವನ್ನು ಮಾತ್ರ ತಡವಿ ಅರ್ಥೈಸಿಕೊಂಡ ಕುರುಡರಂತೆ ಬುದ್ಧಿವಂತ ಮಾನವನು ಜಾಣ ಕುರುಡುತನದಿಂದ ಕತ್ತಲ ಕೂಪದಲ್ಲಿ ಅಂಧನಾಗಿದ್ದಾನೆ. ತನ್ನ ಸ್ವಾರ್ಥಕ್ಕಾಗಿ ತನ್ನದೇ ವಲಯಗಳನ್ನು ಸೃಷ್ಟಿಸಿಕೊಂಡು ಒಬ್ಬರನ್ನೊಬ್ಬರ ಮೇಲೆ ಎತ್ತಿಕಟ್ಟುತ್ತಾ ತನ್ನ ಖಜಾನೆ ಅಂತಸ್ತು ವರ್ಚಸ್ಸುಗಳನ್ನು ವೃದ್ಧಿಸಿಕೊಳ್ಳುತ್ತಿದ್ದಾನೆ. ಜಾತಿ ಮತಗಳ ನಡುವೆ, ಧನಿಕ ಶೋಷಿತರ ನಡುವೆ ದ್ವೇಷದ ಕಿಡಿಗಳನ್ನು ಹಚ್ಚಿ ದಳ್ಳುರಿಯ ಕೆನ್ನಾಲಗೆಗಳ ನಡುವಿನ ಆಕ್ರಂದನವನ್ನು ಕೇಳಿ ಕೇಕೆ ಹಾಕಿ ಅಟ್ಟಹಾಸದಿಂದ ನಗುತ್ತಿದ್ದಾನೆ. ನಿಲ್ಲಿಸಿ ಸಹೋದರರೇ, ನಿಲ್ಲಿಸಿ. ನಿಮ್ಮ ನಿಮ್ಮಲ್ಲಿ ಯಾಕೆ ಹೀಗೆ ಕಿತ್ತಾಡುತ್ತಿದ್ದೀರಾ? ಸ್ವಾಮಿ, ತಾವು ಯಾರು? ನಾನು ನಿಮ್ಮೆಲ್ಲರ ಸಹೋದರನೆಂದೇ ತಿಳಿಯಿರಿ. ಬಂಧುಗಳೇ, ನೀವು ಯಾಕೆ ಹೀಗೆ ಬಡಿದಾಡ್ತಾ ಇದ್ದೀರಾ? ಸಮಾಜವನ್ನು ನಡೆಸೋದು ನಮ್ಮ ಹಕ್ಕು. ನಾನು ಹೇಳಿದ್ದೇ ವೇದವಾಕ್ಯ. ಇದಕ್ಕೆ ಎದುರಾಡುವವರನ್ನು ನಾನು ಸಹಿಸಲ್ಲ. ಹೌದು, ನಾವು ಸಹಿಸಲ್ಲ, ನಾವು ಸಹಿಸಲ್ಲ. ನಮಗೆ ನಮ್ಮ ಧರ್ಮವೇ ಶ್ರೇಷ್ಠ. ರಕ್ತ ಹರಿದರು, ಹೆಣ ಬಿದ್ದರು ನಾವು ಬಿಟ್ಟು ಕೊಡಲ್ಲ. ನಮ್ಮ ಧರ್ಮವೇ ಶ್ರೇಷ್ಠ, ನಮ್ಮ ಧರ್ಮವೇ ಶ್ರೇಷ್ಠ, ನಮ್ಮ ಧರ್ಮವೇ ಶ್ರೇಷ್ಠ. ನಮ್ಮ ಜಾತಿ, ನಮ್ಮ ಸಂಸ್ಕೃತಿ, ನಮ್ಮ ವಿಚಾರಣೆ ನಮಗೆ ಮುಖ್ಯ. ನಮ್ಮನ್ನು ವಿರೋಧಿಸುವವರನ್ನು ಕೊನೆಗಾಣಿಸಿಯೇ ಬಿಡ್ತೇವೆ. ಹೌದು, ನಮ್ಮ ಜಾತಿನೇ ನಮಗೆ ಮುಖ್ಯ, ನಮ್ಮ ರೀತಿನೇ ನಮಗೆ ಶ್ರೇಷ್ಠ. ಬಂಧುಗಳೇ, ನಿಮ್ಮ ಸಮಸ್ಯೆ ಈಗ ನನಗರ್ಥವಾಯಿತು. ನೀವೆಲ್ಲರೂ ಒಂದು ರೀತಿಯಲ್ಲಿ ಕುರುಡರಾಗಿದ್ದೀರಿ. ಏನು? ನಾವು ಕುರುಡ? ಹೌದು ಸಹೋದರರೇ, ಹೌದು. ಈ ಮೂವರು ಕುರುಡರಿಗೂ ನಿಮಗೂ ವ್ಯತ್ಯಾಸವಿಲ್ಲವೆಂದರೂ ತಪ್ಪಿಲ್ಲ. ಇವರು ಹೇಳಿದ ಮಾತಿನಲ್ಲಿ ತಪ್ಪಿಲ್ಲದಿದ್ದರೂ ಅವರು ಹೇಳಿದ ವಿಷಯಗಳು ನಿಜವಲ್ಲ. ಅಂದರೆ ನಿಮ್ಮ ಮಾತಿನ ಅರ್ಥವೇನು ಸ್ವಾಮಿ? ನೋಡಿ ಸಹೋದರರೇ, ನೀವು ನಿಮ್ಮ ನಿಮ್ಮ ದೃಷ್ಟಿಯಿಂದ ಎಲ್ಲವನ್ನು ಅಳೆದು ನಿಮ್ಮ ಮಾರ್ಗವೇ ಸರಿ ಎಂದು ಪ್ರತಿಪಾದಿಸಿದರೆ ಅದರ ಪರಿಣಾಮವೇನಾಯಿತು?
ದ್ವೇಷದ ಭಯಂಕರ ದಳ್ಳುರಿ. ಇದು ಸರ್ವರ ವಿನಾಶದ ದಾರಿ. ಈ ಮೂವರು ಕುರುಡರು ತಮ್ಮ ಅನುಭವ ಅನಿಸಿಕೆಗಳನ್ನು ಹಂಚಿಕೊಂಡಲ್ಲಿ ಭಿನ್ನ ಮತ ಕಳೆದು ನಿಜಾಂಶವನ್ನು ತಿಳಿಯುತ್ತಿದ್ದರು. ಅಂತೆಯೇ ನೀವು ನಂಬಿದ ತತ್ವ ಆದರ್ಶ ಪರಂಪರೆಗಳನ್ನು ಉದಾರತೆಯಿಂದ ಹಂಚಿಕೊಂಡಲ್ಲಿ ಭಾವೈಕ್ಯದ ದೈವ ಸಾಮ್ರಾಜ್ಯವನ್ನು ಸ್ಥಾಪಿಸಬಹುದಾಗಿತ್ತು. ಸ್ವಾಮಿ, ನಿಮ್ಮ ಮಾತಿನಲ್ಲಿ ನಿಜಾಂಶವಿದೆ. ನಿಮ್ಮ ವಾಣಿಯಲ್ಲಿ ಬೆಳಕಿನ ಸೆಲೆ ಇದೆ ಸ್ವಾಮಿ. ಹಾಗಾದರೆ ನಾವೀಗ ಏನು ಮಾಡಬೇಕು ಸ್ವಾಮಿ? ಆತ್ಮೀಯರೇ, ನಮ್ಮೊಂದಿಗೆ ನಮ್ಮ ಹಾಗೆಯೇ ಜೀವಿಸಿದ ಕೆಲವು ಮಹಾನ್ ವ್ಯಕ್ತಿಗಳ ಜೀವನವನ್ನು ನಾವು ಅವಲೋಕಿಸೋಣ. ಎದೆಯ ಬಿರಿಯ ಭಾವ ದೀಟಿ ಓ ನನ್ನ ಚೇತನ, ಓ ನನ್ನ ಚೇತನ, ಆಗು ನೀ ಅನಿಕೇತನ, ಓ ನನ್ನ ಚೇತನ, ಆಗು ನೀ ಅನಿಕೇತನ, ಓ ನನ್ನ ಚೇತನ, ಆಗು ನೀ ಅನಿಕೇತನ. ಎಲ್ಲ ಸತ್ವವೆಲ್ಲ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ, ಓ ನನ್ನ ಚೇತನ, ಆಗು ನೀ ಅನಿಕೇತನ, ಓ ನನ್ನ ಚೇತನ, ಆಗು ನೀ ಅನಿಕೇತನ, ಓ ನನ್ನ ಚೇತನ, ಆಗು ನೀ ಅನಿಕೇತನ. ನೋಡಿ, ಇವರೆಲ್ಲ ನಿಜ ಮಾನವ ಧರ್ಮೀಯರು. ತಾವು ಕಂಡ ಪರಮಾತ್ಮನನ್ನು ಇತರರಲ್ಲಿ ಕಂಡವರು. ತಮ್ಮ ನಿಸ್ವಾರ್ಥ ಸೇವೆಯಿಂದ ಮಾನವರನ್ನು ಮಾನವರನ್ನಾಗಿ ಪ್ರೀತಿಸಿದವರು. ಪರಮಾತ್ಮನ ಸನ್ನಿಧಾನವನ್ನು ಈ ಭೂಮಿಯಲ್ಲಿ ಮೇಳೈಸಿದವರು. ಹೌದು ಸ್ವಾಮಿ, ಇಂದು ನೀವು ನಿಜದರ್ಶನ ನೀಡಿ ನಮ್ಮ ಬಾಳಿಗೆ ಹೊಸ ಹಾದಿ ನೀಡಿದಿರಿ. ಸ್ವಾಮಿ, ತಾವು ನಮ್ಮನ್ನು ಕತ್ತಲಿನಿಂದ ಬೆಳಕಿನಡೆಗೆ ಸಾಗಲು ಅನುವು ಮಾಡಿಸಿದ್ದೀರಿ. ಸಂತೋಷ, ಸಂತೋಷ. ಆತ್ಮೀಯರೇ, ಮಹಾತ್ಮ ಗಾಂಧೀಜಿ, ವಿವೇಕಾನಂದ, ಮದರ್ ತೆರೇಸಾ, ಅಂಬೇಡ್ಕರ್, ಬಸವಣ್ಣ, ಸಂತ ಶಿಶುನಾಳ ಶರೀಫರಂತ ದಾರ್ಶನಿಕರಂತೆ ನಾವು ನಮ್ಮ ಬಾಳನ್ನು ರೂಪಿಸೋಣ. ಜಾತಿ ಮತ ಅಂತಸ್ತು ಅಧಿಕಾರಗಳ ಗೋಡೆಯನ್ನೊಡೆದು ಸತ್ಯಕ್ಕೆ ಸಾಕ್ಷಿಗಳಾಗೋಣ. ಪರಸ್ಪರ ಪ್ರೀತಿಸಿ, ಕ್ಷಮಿಸಿ, ಭಾವನೆಗಳನ್ನು ಗೌರವಿಸಿ, ನಿಜವಾದ ಭಾವೈಕ್ಯತೆಯೊಂದಿಗೆ ಶಾಂತಿಯ ಸಾಮ್ರಾಜ್ಯವನ್ನು ಕಟ್ಟೋಣ. ಬನ್ನಿ, ಎಲ್ಲರೂ ವಿಶ್ವ ಮಾನವರಾಗೋಣ. ಬನ್ನಿ, ಎಲ್ಲರೂ ವಿಶ್ವ ಮಾನವರಾಗೋಣ. ಜನಿಸಿ ಹನು
ದೇವಸುತ ಬೆತ್ಲೆಹೇಮಿನ ದನದ ಗೋಧಲಿಯಲಿ ದರ್ಶನ ಪಡೆದು ಧನ್ಯರಾಗಿರಿ 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 ಶುಭವಾರ್ತೆಯನು ಜಗಕ್ಕೆ ಸಾರಿರಿ ಶುಭವಾರ್ತೆಯನು ಜಗಕ್ಕೆ ಸಾರಿರಿ
Yeah.
Thank you, students, the entire team. By our students with their spectacular programs. Now, I request all my teachers, please come to the stage. Dear parents, you have been with us. Please wait at least for 5 minutes and permit me to speak in Kannada so that everybody can understand. Atmiya Poshakare, ಈ ಶಾಲೆಗೆ ಬಂದು 3 ವರ್ಷ ಆಯಿತು. ಈ 3 ವರ್ಷದ ಈ ಕಾಲಾವಧಿಯಲ್ಲಿ ಈ ಮೆಗಾ ಆ್ಯನ್ವಲ್ ಡೇ 2 ಸಲ ನಿಮ್ಮ ಸಹಕಾರದೊಂದಿಗೆ ದೇವರ ಆಶೀರ್ವಾದವನ್ನು ಪಡೆದು ನಾವು ಇಲ್ಲಿ ನಡೆಸಿರುತ್ತೇವೆ. ಯಾರ ಬಳಿ ಹೋಗಿ ನಾನು ಸ್ಪಾನ್ಸರ್ ಕೇಳಲಿಲ್ಲ. ನನಗೆ ವಿಶ್ವಾಸ ದೇವರಲ್ಲಿ, ಅದೇ ರೀತಿ ನಮ್ಮ ಮಕ್ಕಳ ಪೋಷಕರಲ್ಲಿ. ನಾನು 3 ವರ್ಷದಿಂದ ಮಕ್ಕಳ ಪೋಷಕರಲ್ಲಿ ಕೇಳ್ತಾ ಇದ್ದೇನೆ, ನಮ್ಮ ಮಕ್ಕಳು ನಮ್ಮ ಶಾಲೆ, ನಾವು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿಕೊಳ್ಳುವ. ಐ ರಿಕ್ವೆಸ್ಟ್ ಆಲ್ ಆಫ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್, ಪ್ಲೀಸ್ ಗಿವ್ ಅ ಬಿಗ್ ಹ್ಯಾಂಡ್ ಟು ಅವರ್ ಪೇರೆಂಟ್ಸ್. ಇಟ್ ಇಸ್ ಬಿಕಾಸ್ ಆಫ್ ದೇರ್ ಕೋಆಪರೇಷನ್ ವಿ ಹ್ಯಾವ್ ಸಚ್ ಎ ವಂಡರ್ಫುಲ್ ಮೆಗಾ ಆ್ಯನ್ವಲ್ ಡೇ. ಪೋಷಕರೇ, ನಿಮಗೆಲ್ಲರಿಗೂ ಧನ್ಯವಾದಗಳು. ದೇವರು ಆಶೀರ್ವಾದ ಕೊಟ್ಟರೆ, ನೀವು ಮನಸ್ಸು ಮಾಡಿದರೆ 3 ಸ್ಟೇಜ್ ಯಾಕೆ, ಸುತ್ತಲೂ ಸ್ಟೇಜ್ ಹಾಕಿ ನೀವು ನಾವು ವಿಶ್ವ ಮಾನವರಾಗಿ ಇನ್ನೂ ಕೂಡ ಒಳ್ಳೆಯ ಸಂದೇಶಗಳನ್ನು ಕೊಡಬಹುದು. ಈ ವಿದ್ಯಾದೇಗುಲದಲ್ಲಿ ನಾವು ಸಮಾನತೆ, ಅದೇ ರೀತಿ ಸಹಬಾಳ್ವೆ, ಈ ರೀತಿಯ ಜೀವನವನ್ನು ನಾವು ವಿದ್ಯಾಭ್ಯಾಸದ ಮೂಲಕ ಪಡೆಯಲು ನನಗೆ ಸಹಕಾರ ಕೊಡ್ತಿದ್ದಾರೆ ಈ ನನ್ನ ಶಿಕ್ಷಕರು. ದಯಮಾಡಿ ಈಗ ನೀವು ಅವರಿಗೆ ಚಪ್ಪಾಳೆಯನ್ನು ಕೊಟ್ಟು ಅವರಿಗೆ ನೀವು ಆಶೀರ್ವದಿಸಬೇಕು. ಹೆಚ್ಚಿಗೆ ಮಾತನಾಡಲಿಕ್ಕೆ ನನಗೆ ಇಷ್ಟ ಇಲ್ಲ, ಯಾಕೆಂದರೆ 10:10 ರಾತ್ರಿ ಆಗಿದೆ. ಈಗ ನಾವು ಇಷ್ಟು ಜನ ಮಗದೊಮ್ಮೆ ಚಪ್ಪಾಳೆಯನ್ನು ಕೊಡ್ತಾ ಇದ್ದೇವೆ, ಈ ಕೊನೆಯವರೆಗೆ ಇದ್ದಿರಲ್ಲ ನೀವು, ನಿಮಗೋಸ್ಕರ. ಶಾಲ್ ವಿ ಗಿವ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್? ಯೆಸ್. Here I stop my few words and we shall begin the school anthem.